ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಶೇಷಾದ್ರಿ ಅಯ್ಯ ರಸ್ತೆ ಮೈಸೂರು ಇಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನಿಗಮಿತ ಮೈಸೂರು ಇದರಲ್ಲಿ ಖಾಲಿ ಇರುವ ಈ ಕೆಳಕಂಡ ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ನೋಂದಾಯಿತ ಕಚೇರಿ ಅಂಚೆ ಮೂಲಕ ಹುದ್ದೆವಾರು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿ ಈ ಹುದ್ದೆಗಳನ್ನು ಸರ್ಕಾರಿ ಆದೇಶದ ಪ್ರಕಾರ ಈ ಕೆಳಗಂಡಂತೆ ವರ್ಗೀಕರಣ ಮಾಡಲಾಗಿದೆ. ಹಾಗಾದ್ರೆ ಯಾವ ಯಾವ ಹುದ್ದೆಗಳಿದೆ ಅಂದ್ರೆ, ಫಸ್ಟ್ ನೋಡ್ರಿ, ಶಾಖಾ ವ್ಯವಸ್ಥಾಪಕರಲ್ಲಿ ಒಂದು ಹುದ್ದೆ ಇದೆ. ಇವರಿಗೆ ಪ್ರತಿ ತಿಂಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ನಿಮಗೆ 35,400 ಏನಪ್ಪ ಅಂದ್ರೆ ಪೇ ಲೆವೆಲ್ ಮ್ಯಾಟ್ರಿಕ್ಸ್ ಒಳಗಡೆ ಸ್ಯಾಲರಿಯನ್ನ ಕೊಡ್ತಾರೆ. 9,300 34,800 ಪ್ಲಸ್ 200 ಅಂದ್ರೆ 35,400 ನಿಮಗೆ ಸ್ಯಾಲರಿಯನ್ನ ಕೊಡ್ತಾ ಹೋಗ್ತಾರೆ. ಅದೇ ನೋಡ್ರಿ, ಲೆಕ್ಕಿಗರಲ್ಲಿ ನಿಮಗೆ 4 ಹುದ್ದೆಗಳಿವೆ. ಇಲ್ಲಿ ಪ್ರತಿ ತಿಂಗಳು ನಿಮ್ಗೆ ಏನಪ್ಪಾ ಅಂದ್ರೆ ಸೇಮ್ 35,400 ವರೆಗೂ ಸ್ಯಾಲರಿಯನ್ನ ಕೊಡ್ತಾ ಹೋಗ್ತಾರೆ. ಹಿರಿಯ ನಗದುದಾರರು ಅಥವಾ ಕ್ಯಾಶಿಯರ್ ಅಂತ ನಾವೇನ್ ಕರೀತಲ್ಲ, ಅವ್ರಿಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 35,400 ಪೇಮೆಂಟ್ ಅನ್ನ ಕೊಡ್ತಾರೆ, ಸಂಬಳವನ್ನ ಕೊಡ್ತಾರೆ. ಒಂದು ಹುದ್ದೆ ಇದೆ. ಅದೇ ತರ ನೋಡ್ರಿ, ಕಂಪ್ಯೂಟರ್ ಮೇಲ್ವಿಚಾರಕರಲ್ಲಿ ಒಂದು ಹುದ್ದೆ ಇದೆ. ನಿಮ್ಗೂ ಕೂಡ ಏನಪ್ಪಾ ಅಂದ್ರೆ ಪೇ ಲೆವೆಲ್ 5 ಅಥವಾ 29,200 ವರೆಗೂ ಸ್ಯಾಲರಿಯನ್ನ ಕೊಡ್ತಾರೆ. ಕಿರಿಯ ಗುಮಾಸ್ತರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ 10 ಹುದ್ದೆಗಳಿದ್ದು ನಿಮ್ಗೆ ಪ್ರತಿ ತಿಂಗಳು 9,900 ಸಂಬಳವನ್ನ ಕೊಡ್ತಾರೆ. ಅದೇ ತರ ನೋಡ್ರಿ, ಕಚೇರಿ ಸಹಾಯಕರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ 4 ಹುದ್ದೆಗಳಿದ್ದು ಒಟ್ಟು ನಿಮ್ಗೆ ಪ್ರತಿ ತಿಂಗಳು 18,000 ಸ್ಯಾಲರಿಯನ್ನ ಕೊಡ್ತಾ ಹೋಗ್ತಾರೆ. ಒಟ್ಟು 21 ಹುದ್ದೆಗಳಿವೆ. ಹಾಗಾದ್ರೆ ಯಾವ್ಯಾವ ಹುದ್ದೆಗಳ ಏನೇನು ಅರ್ಹತೆ ಇದೆ ಅಂದ್ರೆ, ಫಸ್ಟ್ ನೋಡ್ರಿ, ಶಾಖಾ ವ್ಯವಸ್ಥಾಪಕರೆಲ್ಲ ಏನಿದೆ ಅಂದ್ರೆ, ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಅಂಗೀಕೃತಗೊಂಡ ಸಂಸ್ಥೆಯಿಂದ ಮೂಲ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಮಾಡಿಕೊಂಡಿರಬೇಕು. ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾನಿಲಯದ ಸಹಕಾರದಲ್ಲಿ ಪದವಿ ಪಡೆದಿದ್ದರೆ ಅಂತಹ ವ್ಯಕ್ತಿಗಳಿಗೆ ಆದ್ಯತೆ ನೀಡಲಾಗುವುದು. ಲೆಕ್ಕಿಗರಿಗೆ ಏನು ವಿದ್ಯಾರ್ಹತೆ ಇದೆ ಅಂದ್ರೆ, ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದಿರಬೇಕು. ವಾಣಿಜ್ಯ ಸಹಕಾರ ನಿರ್ವಹಣೆ ಪದವಿಯನ್ನು ಹೊಂದಿರಬೇಕು. ಅಂದ್ರೆ ಮೂರಲ್ಲಿ ಒಂದು ಹೊಂದಿರಬೇಕು. ಯಾವುದು? ವಾಣಿಜ್ಯ ಸಹಕಾರ ಮತ್ತೆ ನಿರ್ವಹಣೆ. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಅಂಗೀಕೃತಗೊಂಡ ಸಂಸ್ಥೆಯಿಂದ ಮೂಲ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಅನ್ನು ಮಾಡಿಕೊಂಡಿರಬೇಕು. ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾನಿಲಯದ ಸಹಕಾರ ಪದವಿ ಪಡೆದಿದ್ದರೆ ಅಂತ ವ್ಯಕ್ತಿಗಳಿಗೆ ಆದ್ಯತೆಯನ್ನು ಕೊಡ್ತೀವಿ. ಅಂದ್ರೆ ಯಾರೆಲ್ಲ ಸಹಕಾರ ವಿಷಯದಲ್ಲಿ ಪದವಿಯನ್ನ ಮಾಡಿರ್ತಲ್ಲ ಅವರಿಗೆ ಜಾಸ್ತಿ ಆದ್ಯತೆಯನ್ನ ಕೊಡ್ತಾರೆ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಹಿರಿಯ ನಗದುದಾರಿಗೆ ಏನಿದೆ ಅಂದ್ರೆ, ಭಾರತದ ಅಡಿಯಲ್ಲಿ ಸ್ಥಾಪನೆಯಾದ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನು ಪಡೆದಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಅಂಗೀಕೃತಗೊಂಡ ಸಂಸ್ಥೆಯಿಂದ ಮೂಲ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಮಾಡಿರಬೇಕು. ಭಾರತದ ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾನಿಲಯದ ಸಹಕಾರ ಪದವಿಯಲ್ಲಿ ಪದವಿ ಪಡೆದಿದ್ದರೆ, ಸಹಕಾರ ವಿಷಯದಲ್ಲಿ ಪದವಿ ಪಡೆದಿದ್ದರೆ ಅಂತವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ಆಮೇಲೆ ನೋಡ್ರಿ, ಕಂಪ್ಯೂಟರ್ ಮೇಲ್ವಿಚಾರಕ ಏನಿದೆ ಅಂದ್ರೆ, ಕಾನೂನಿನಿಂದ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾನಿಲಯದಿಂದ ಕಂಪ್ಯೂಟರ್ ಅಪ್ಲಿಕೇಶನ್ ಬಿಎಸ್ಸಿ ಬಿಸಿಎ ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಪದವಿಯನ್ನು ಪಡೆದಿರಬೇಕು. ಅಂದ್ರೆ ನೀವು ಬಿಎಸ್ಸಿ ಮಾಡಿರಬೇಕು ಅಥವಾ ಬಿಸಿಎ ಮಾಡಿರಬೇಕು ಅಥವಾ ಬಿಇ ಇನ್ ಕಂಪ್ಯೂಟರ್ ಸೈನ್ಸ್, ಅಂದ್ರೆ ನೀವು ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿ ಕಂಪ್ಯೂಟರ್ ಸೈನ್ಸ್ ಅನ್ನು ಓದಿರಬೇಕಾಗತ್ತೆ. ಅದೇ ಕಿರಿಯ ಗುಮಾಸ್ತರಿಗೆ ನೋಡ್ರಿ, ದ್ವಿತೀಯ ಪಿಯುಸಿ ಅಲ್ಲಿ ಉತ್ತೀರ್ಣರಾಗಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಅಂಗೀಕೃತಗೊಂಡ ಸಂಸ್ಥೆಯಿಂದ ಮೂಲ ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ ಅನ್ನು ಮಾಡಿರಬೇಕು. ನೆಕ್ಸ್ಟ್ ನೋಡ್ರಿ, ಕಚೇರಿ ಸಹಾಯಕರಿಗೆ ಏನಿದೆ ಅಂದ್ರೆ, ಎಸ್ಎಸ್ಎಲ್ಸಿ ಅಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿರಬೇಕು. ಅಂದ್ರೆ ಎಸ್ಎಸ್ಎಲ್ಸಿ ಹಂತದವರೆಗೂ ನೀವು ಕನ್ನಡವನ್ನು ಒಂದು ಭಾಷೆಯಲ್ಲಾಗಿ ಓದಿರಬೇಕು ಅಥವಾ ನೀವು ಕನ್ನಡ ಮೀಡಿಯಂ ಮಾಧ್ಯಮದ ಆಗಿದ್ರೆ ನೀವು ಕೂಡ ಎಲಿಜಿಬಲ್ ಇಲ್ಲಿ ಆಗ್ತೀರಾ. ಸೊ ವಯೋಮಿತಿಯನ್ನು ನೋಡೋದಾದ್ರೆ, ಅಭ್ಯರ್ಥಿಯು ಅರ್ಜಿ ಸ್ವೀಕರಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ 18 ವರ್ಷಗಳನ್ನು ಪೂರ್ಣಗೊಳಿಸಿರಬೇಕು. ಈ ಕೆಳಗಂಡಂತ ಗರಿಷ್ಠ ವಯೋಮಿತಿಯನ್ನ ಮೀರಿರಬಾರದು. ಸೊ ನೋಡ್ರಿ, ನೀವೇನಾದ್ರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ್ರೆ 40 ವರ್ಷ ಮೀರಿರಬಾರದು. ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಾಗಿದ್ರೆ 38 ವರ್ಷ ಮೀರಿರಬಾರದು. ಇತರೆ ಅಭ್ಯರ್ಥಿಗಳು ಅಥವಾ ಸಾಮಾನ್ಯ ವರ್ಗದವರಾಗಿದ್ರೆ 35 ವರ್ಷ ಮೀರಿರಬಾರದು. ವಯೋಮಿತಿಯಲ್ಲಿ ರಿಯಾಯಿತಿ ಕೇಳುವವರು ಸಂಬಂಧಪಟ್ಟ ಪ್ರಾಧಿಕಾರ ಪಡೆದ ಜಾತಿ ಪ್ರಮಾಣ ಪತ್ರ ಲಗತ್ತಿಸಬೇಕಾಗುತ್ತೆ. ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ ನೋಡ್ರಿ, ಸಾಮಾನ್ಯ ಅಭ್ಯರ್ಥಿಗಳು
ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಸೋ ಅರ್ಜಿ ಶುಲ್ಕವನ್ನ ಪಾವತಿಸುವ ವಿಧಾನ ಏನಪ್ಪಾ ಅಂದ್ರೆ ಅರ್ಜಿ ಶುಲ್ಕವನ್ನು ದಿ ಪೇ ಆರ್ಡರ್ ಮುಖಾಂತರ ನೋಡ್ರಿ ಡಿಡಿ ಅಥವಾ ಪೇ ಆರ್ಡರ್ ಮುಖಾಂತರ ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನಿಗಮಿತ ಶೇಷಾದ್ರಿ ಅಯ್ಯರ್ ರಸ್ತೆ ಮೈಸೂರು ಇವರಿಗೆ ಪಾವತಿಸುವುದು. ಒಂದು ಡಿಡಿ ಆದ್ರೂ ಮಾಡ್ರಿ, ಪೇ ಆರ್ಡರ್ ಮೂಲಕ ನೀವು ಯಾರಿಗೆ ಕಳಿಸ್ಬೇಕಪ್ಪ ಅಂದ್ರೆ ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನಿಗಮಿತ ಶೇಷಾದ್ರಿ ಅಯ್ಯರ್ ರಸ್ತೆ ಮೈಸೂರು ಇವರಿಗೆ ನೀವು ಪಾವತಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ಹೇಗಿದೆ ಅಂದ್ರೆ ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಿರುವ ಅರ್ಜಿ ನಮೂನೆಯನ್ನು ಸೂಚನೆಗಳನ್ನ ತಪ್ಪದಂತೆ ಓದಿಕೊಂಡು ಅದರಂತೆ ಅರ್ಜಿಯನ್ನ ಭರ್ತಿ ಮಾಡಬೇಕು. ನೋಡ್ರಿ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ 7/6/2023, ಕೊನೆಯ ದಿನಾಂಕ 28/6/2023. ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 28/6/2023 ಸಂಜೆ 5 ಗಂಟೆ 30 ನಿಮಿಷದ ಒಳಗಡೆ ದೃಢೀಕೃತ ಅಂಚೆ ಮೂಲಕ ಸ್ವೀಕರಿಸುವಂತೆ ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಶೇಷಾದ್ರಿ ಅಯ್ಯರ್ ರಸ್ತೆ ಮೈಸೂರು ಇವರಿಗೆ ಸಲ್ಲಿಸಬೇಕು. ನೋಡ್ರಿ ಅರ್ಜಿಗಳನ್ನ ನೀವು ಯಾರಿಗೆ ಸಲ್ಲಿಸಬೇಕಂದ್ರೆ ಸದಸ್ಯ ಕಾರ್ಯದರ್ಶಿ ಸಮಿತಿ, ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ, ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಶೇಷಾದ್ರಿ ಅಯ್ಯರ್ ರಸ್ತೆ ಮೈಸೂರು ಇವರಿಗೆ ನೀವು ಸಲ್ಲಿಸಬೇಕು. ತದನಂತರ ಸ್ವೀಕೃತಿ ಆಗುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಆಯ್ಕೆ ವಿಧಾನ ನೋಡ್ರಿ, ಯಾವ ತರನಾಗಿ ಆಯ್ಕೆ ವಿಧಾನ ಮಾಡ್ತಾರೆ ಅಂದ್ರೆ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶೇಕಡ 85ಕ್ಕೆ ಮಾರ್ಪಡಿಸಿ ಪ್ರಾಪ್ತವಾಗುವ ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಆಹ್ವಾನಿಸಲಾಗುವುದು. ಮೌಖಿಕ ಸಂದರ್ಶನದಲ್ಲಿ ಪಡೆದ ಅಂಕಗಳನ್ನು ಕೂಡಿಸಿ ಕರ್ನಾಟಕ ಸರ್ಕಾರದ ಮೀಸಲಾತಿ ನಿಯಮದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ನಿಗದಿಪಡಿಸಿ ಆಯ್ಕೆ ಮಾಡಲಾಗುವುದು. ನೋಡ್ರಿ ಫಸ್ಟ್ ನಿಮಗೊಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದರಲ್ಲಿ ಎಷ್ಟು ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ತಾರೆ ಅದನ್ನ 85% ರೆಡ್ಯೂಸ್ ಮಾಡಿ. ಇನ್ನು 15 ಮಾರ್ಕ್ಸ್ ಏನಪ್ಪ ಅಂದ್ರೆ ನಿಮಗೆ ಇಂಟರ್ವ್ಯೂ ಕರೀತಾರೆ. ಸೊ ಎರಡನ್ನು ಎಷ್ಟು ಆಗುತ್ತೆ ಅಂದ್ರೆ ಅದು 85 ರೆಡ್ಯೂಸ್ ಆಗಿದ್ದು ಮತ್ತೆ ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಳ್ತಾರಲ್ಲ ಅದರ ಆಧಾರದ ಮೇಲೆ ನಿಮಗೆ ಆಯ್ಕೆಯನ್ನ ಮಾಡ್ತಾರೆ. ನೋಡ್ರಿ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಏನಿರುತ್ತೆ ಅಂದ್ರೆ ಕನ್ನಡ ಭಾಷೆ ಮೇಲೆ ನಿಮ್ಗೆ 50 ಕ್ವಶನ್ಸ್ ಅನ್ನ ಕೇಳ್ತಾರೆ, ಸಾಮಾನ್ಯ ಇಂಗ್ಲಿಷ್ ಮೇಲೆ 25 ಕ್ವಶನ್ಸ್ ಅನ್ನ ಕೇಳ್ತಾರೆ, 25 ಅಂಕಗಳ ಕ್ವಶನ್ಸ್ ಅನ್ನ ಕೇಳ್ತಾರೆ, ಸಾಮಾನ್ಯ ಜ್ಞಾನದ ಮೇಲೆ 25 ಅಂಕಗಳ ಕ್ವಶನ್ಸ್ ಅನ್ನ ಕೇಳ್ತಾರೆ, ಸಹಕಾರ ವಿಷಯದಲ್ಲಿ 50, ಭಾರತದ ಸಂವಿಧಾನದ ಮೇಲೆ 25 ಮತ್ತು ಬ್ಯಾಂಕಿನ ಕಾರ್ಯಚಟುವಟಿಕೆ ಬಗ್ಗೆ 25 ಅಂಕಗಳನ್ನ ಕೇಳ್ತಾರೆ. ಸೊ ಈ ತರನಾಗಿ ನಿಮ್ಗೆ ಏನಿರುತ್ತೆ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ನೋಡ್ರಿ ರಿಟರ್ನ್ ಎಕ್ಸಾಮ್ ಜೊತೆಗೆ ಇಂಟರ್ವ್ಯೂ ಎರಡನ್ನು ಮೂಲಕ ನಿಮ್ಗೆ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಕಚೇರಿ ಸಹಾಯಕರಿಗೆ 100 ಅಂಕಗಳ ಕನ್ನಡ ಜ್ಞಾನ ಪರೀಕ್ಷೆಯನ್ನು ನಡೆಸಲಾಗುವುದು. ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ನಡೆಯುವ ಸ್ಥಳ, ದಿನಾಂಕ, ವೇಳೆ ಇವುಗಳನ್ನು ಪ್ರತ್ಯೇಕವಾಗಿ ತಿಳಿಸಲಾಗುವುದು. ಲಿಖಿತ ಪರೀಕ್ಷೆಗೆ ಹಾಗೂ ಸಂದರ್ಶನಕ್ಕೆ ತಿಳುವಳಿಕೆ ಪತ್ರ ಬರದೇ ಇದ್ದಲ್ಲಿ ನಿಮ್ಮ ಅರ್ಜಿ ಅಂಗೀಕಾರವಾಗಿಲ್ಲವೆಂದು ಪರಿಗಣಿಸಬೇಕಾಗುತ್ತದೆ. ಅಂದ್ರೆ ನಿಮ್ಮ ಅರ್ಜಿನ ಅವರು ಸ್ವೀಕಾರ ಮಾಡಿಲ್ಲ ಅಂತ ಗುರುತಿಸ್ತಾರೆ. ಸಾಮಾನ್ಯ ಸೂಚನೆಗಳೇನಿದೆ ನೋಡ್ರಿ, ಅನುಸೂಚಿಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ. ಒಬ್ಬ ವ್ಯಕ್ತಿ ಒಂದೇ ಹುದ್ದೆಗೆ ಅರ್ಜಿ ಸಲ್ಲಿಸತಕ್ಕದ್ದು, ಒಂದಕ್ಕಿಂತ ಹೆಚ್ಚು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ಅಂತ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಇನ್ ಕೇಸ್ ನೋಡ್ರಿ ನೀವು ಕಂಪ್ಯೂಟರ್ ಮೇಲ್ವಿಚಾರಕರಿಗೂ ಎಲಿಜಿಬಲ್ ಆಗ್ತಿದ್ರೆ ಇನ್ನೊಂದು ಹುದ್ದೆಗೂ ಎಲಿಜಿಬಲ್ ಆಗ್ತಿದ್ರೆ ಎರಡರಲ್ಲಿ ಒಂದು ಹುದ್ದೆಗೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬೇಕು, ಬಿಟ್ ಎರಡಕ್ಕೂ ನೀವು ಅರ್ಜಿಯನ್ನ ಸಲ್ಲಿಸಂಗಿಲ್ಲ. ಬ್ಯಾಂಕಿನ ಮಾಹಿತಿ ಹಾಗೂ ಸೂಚನೆಗಳನ್ನ ಅರಿಯದೆ ತಪ್ಪೆಸಗಿದಲ್ಲಿ ಬ್ಯಾಂಕು ಜವಾಬ್ದಾರರಲ್ಲ. ಅಭ್ಯರ್ಥಿಯು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅರ್ಜಿಗೆ ಅಂಟಿಸಿ ಕಪ್ಪು ಶಾಯಿಯ ಪೆನ್ನಿನಲ್ಲಿ ಅಂದ್ರೆ ನೋಡ್ರಿ ಬ್ಲಾಕ್ ಪೆನ್ನಿನಲ್ಲಿ ಸಹಿ ಸಲ್ಲಿಸುವುದು ಹಾಗೂ 3 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅರ್ಜಿ ಜೊತೆಗೆ ಲಗತ್ತಿಸುವುದು, ಸಂಬಂಧಿಸಿದ ವಿದ್ಯಾರ್ಹತೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿ ಅರ್ಜಿಯ ಜೊತೆಗೆ ಲಗತ್ತಿಸಬೇಕು. ನೋಡ್ರಿ ಯಾರು ಗೆಜೆಟೆಡ್ ಅಧಿಕಾರಿಗಳಿರ್ತಾರಲ್ಲ ಅವ್ರ ಜೊತೆಗೆ ನೀವೇನಪ್ಪ ಅಂದ್ರೆ ಅದನ್ನು ದೃಢೀಕರಿಸಿ ಲಗತ್ತಿಸಬೇಕಾಗತ್ತೆ. ಸಂದರ್ಶನಕ್ಕೆ ಅರ್ಹರಾದ ಸಮಯದಲ್ಲಿ ಅವುಗಳ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. ಅನಂತರ ಯಾವುದೇ ಪ್ರಮಾಣ ಪತ್ರಗಳು ಪರಿಗಣಿಸಲಾಗುವುದಿಲ್ಲ. ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳು ನಿಗದಿಪಡಿಸಿದ ನಮೂನೆಯಲ್ಲಿ ಇರದಿದ್ದಾಗ ಸದರಿ ಮೀಸಲಾತಿಯನ್ನು ಪರಿಗಣಿಸಲಾಗುವುದಿಲ್ಲ. ಅಂತ ಅಭ್ಯರ್ಥಿತನವನ್ನು ಅನರ್ಹಗೊಳಿಸಲಾಗುವುದು. ಇದಾದ್ಮೇಲೆ ನೋಡ್ರಿ ಟಿಪ್ಪಣಿಯನ್ನು ಹೇಳಿದರೆ ಅದನ್ನು ಸಹ ಓದ್ಕೊರಿ. ಆಮೇಲೆ ಅರ್ಹತಾ ಷರತ್ ಹೇಳಿದರೆ, ದುರ್ನಡತೆ ಬಗ್ಗೆ ಹೇಳಿದರೆ, ಜೊತೆಗೆ ನೋಡ್ರಿ ಅಪ್ಲಿಕೇಶನ್ ಫಾರ್ಮ್ ಯಾವ ತರನಾಗಿರುತ್ತೆ ಅಂತ ಹೇಳಿದರೆ, ನೋಡ್ರಿ ಈ ತರನಾಗಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಈ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಏನು ವಿದ್ಯಾರ್ಹತೆ ಸರ್ಟಿಫಿಕೇಟ್ ಗಳಿದೆ, ಜಾತಿ ಪ್ರಮಾಣ ಪತ್ರ ಇದೆ, ಆದಾಯ ಪ್ರಮಾಣ ಪತ್ರಗಳಿದೆ,
ಅವನ ಗೆಜೆಟೆಡ್ ಆಫೀಸರ್ ಗಳಿಂದ ದೃಢೀಕರಣ ಪಡಿಸಿಕೊಂಡು ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಂಚೆ ಇಲಾಖೆ ಮೂಲಕ ಇದನ್ನ ನೀವು ಕಳಿಸಬೇಕಾಗುತ್ತೆ. ಯಾರಿಗೆ ಕಳಿಸಬೇಕಂದ್ರೆ ಅಂಚೆ ಇಲಾಖೆ ಮೂಲಕ, ಅಂಚೆ ಮೂಲಕ ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ, ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಶೇಷಾದ್ರಿ ಅಯ್ಯ ರಸ್ತೆ ಮೈಸೂರು, ಇವರಿಗೆ ನೀವು ಕಳಿಸಬೇಕಾಗುತ್ತೆ. ಅದು ಕೂಡ 28/6/2023 ಒಳಗಾಗಿ, ಅಂದ್ರೆ ಜೂನ್ 28ರೊಳಗಾಗಿ ನೀವು ಕಳಿಸಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಅರ್ಜಿ ಶುಲ್ಕವನ್ನ ನೀವು ಡಿಡಿ ಅಥವಾ ಪೇ ಆರ್ಡರ್ ಮುಖಾಂತರ ಕಳಿಸಬೇಕು. ಸೊ ನೀವು ಡಿಡಿ ಮಾಡ್ತೀನಿ ಅಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸದಸ್ಯ ಕಾರ್ಯದರ್ಶಿ ನೇಮಕಾತಿ ಸಮಿತಿ, ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಶೇಷಾದ್ರಿ ಅಯ್ಯ ರಸ್ತೆ ಮೈಸೂರು, ಇವರ ಹೆಸರಲ್ಲಿ ಡಿಡಿ ಮಾಡಿ ಅಪ್ಲಿಕೇಶನ್ ಜೊತೆಗೆ ನೀವು ಕಳಿಸಬಹುದಾಗಿದೆ. ಸೊ ಇದು ಏನಪ್ಪ ಅಂದ್ರೆ ದಿ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಶೇಷಾದ್ರಿ ಅಯ್ಯ ರಸ್ತೆ ಮೈಸೂರು, ಇದರಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ನೋಡಾಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.